133,000 ಇದರಲ್ಲೇ ನಾನು ಫಸ್ಟ್ ವಿಡಿಯೋ ಹಾಕಿದ್ದು. ಇವತ್ತಿಗೂ ಲವ್ ಯು. ಆ್ಯಪಲ್ ಬ್ರ್ಯಾಂಡ್ಗೆ ಮರ್ಯಾದೆ ಇರೋದೆ ಈ ಹಿಂದ್ಗಡೆ ಇರೋ ಲುಕ್ಕಲ್ಲಿ. ಈಗ ಈ ಮೊಬೈಲ್ಗೆ ವಯಸ್ಸು ಬಂದು 7 ವರ್ಷ ಆಗಿದೆ ನನ್ನ ಹತ್ರ ಬಂದು. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್, ನೇಮ್ ಈಸ್ ಮಧು. ಏನಪ್ಪ ಟೆಕ್ ಎಲ್ಲ ಸ್ಟಾರ್ಟ್ ಮಾಡ್ಬಿಟ್ಟೆ ವೀಡಿಯೋಸ್ ಮಾಡೋಕ್ಕೆ? ಇಲ್ಲ ಇಲ್ಲ, ಟೆಕ್ ವಿಡಿಯೋಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕಾಗಲ್ಲ ನಾನು, ಯಾಕೆಂದ್ರೆ ನನ್ನ ಕ್ಯಾಟಗರಿ ಬೇರೆ ಚಾನಲ್ದು. ಏನಪ್ಪ ಅಂತಂದರೆ ಮುಂಚೆಯಿಂದನೂ ಆ್ಯಪಲ್ ಮೊಬೈಲ್ಸೇ ಯೂಸ್ ಮಾಡ್ತಿರೋದು ನಾನು. ಆಲ್ಮೋಸ್ಟ್ ಒಂದು 8 ಇಯರ್ಸಿಂದ ಆ್ಯಪಲ್ ಡಿವೈಸಸ್ಸೇ ಯೂಸ್ ಮಾಡ್ತಿರೋದು. 3G, 5S, 6S, 7, 12 mini ಆ್ಯಂಡ್ ಇವಾಗ 14 ಪ್ರೋ. ಹೆಚ್ಚು ಕಡಿಮೆ 6ನೇ ಮೊಬೈಲ್ ಇದು, 8 ವರ್ಷಗಳಿಂದ 6ನೇ ಮೊಬೈಲ್ ಇದು. ಫಸ್ಟ್ ಮೊಬೈಲು 3G ತೊಗೊಂಡಿದ್ದೆ, ಅದರಲ್ಲಿ ಬರೀ ಫೋಟೋ ಮಾತ್ರ ಬರ್ತಾಯಿತ್ತು, ವಿಡಿಯೋ ಆಪ್ಷನ್ ಇರಲಿಲ್ಲ. ಅದಾದಮೇಲೆ 5S ಬಂದೆ, 5S ಸಿಕ್ಸ್ ಎಸ್ಗೆ ಬಂದೆ. ಅದು ಎಲ್ಲ ಮಾರ್ಬಿಟ್ಟೆ ಅದನ್ನು, ಓಕೆ ಫ್ರೆಂಡ್ಸು ಕೊಟ್ಬಿಟ್ಟೆ, ಫ್ರೀಯಾಗಿ ಕೊಟ್ಟಿಲ್ಲ, ದುಡ್ಡು ಕೊಟ್ಟಿದ್ದೀನಿ, ಫ್ರೀಯಾಗೆಲ್ಲ ಕೊಡೋಕ್ಕಾಗಲ್ಲ ಆ್ಯಪಲ್ ಡಿವೈಸ್ ಎಲ್ಲ. ಅದಾದಮೇಲೆ ನಾನು ತೊಗೊಂಡಿದ್ದೆ ಆ್ಯಪಲ್ 7, ಓಕೆನಾ. ಈ ಮೊಬೈಲ್ ಬಂದಾಗಲೇ ಆ್ಯಪಲ್ ಅವರು ಕಿತಾಪತಿ ಶುರು ಮಾಡಿದ್ದು. ಏನಪ್ಪ ಅಂತಂದರೆ 3.5 ಜಾಕ್ನ ತೆಗೆದುಬಿಟ್ಟು ಓನ್ಲಿ ಲೈಟ್ನಿಂಗ್ ಪೋರ್ಟ್ ಕೊಟ್ಟು, ಅದರಲ್ಲೇ ಚಾರ್ಜರು, ಅದರಲ್ಲೇ ಡೇಟಾ ಕೇಬಲ್ಲು, ಅದರಲ್ಲೇ ಹೆಡ್ಫೋನು, ಅದರಲ್ಲೇ ಆಡಿಯೋ ಕನ್ವರ್ಟರ್ ಕೂಡ ಕೊಟ್ಬಿಟ್ರು, ಎಲ್ಲ ಒಂದೇ ಪೋರ್ಟಲ್ಲೇ, ಓಕೆನಾ. ಅದು ಈ ಲೈಟ್ನಿಂಗ್ ಪೋರ್ಟ್ನ ಸ್ಪೆಷಾಲಿಟಿ ಆಗಿತ್ತು. ಓಕೆ ಇರಲಿ. ಆ್ಯಕ್ಚುಲಿ ಈ ಮೊಬೈಲ್ಗಳ ಬಗ್ಗೆ ಯಾಕೆ ವಿಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಈ ಮೊಬೈಲಲ್ಲೇ ಫಸ್ಟ್ ವಿಡಿಯೋ ಎವರ್ ನಾನು ಪೋಸ್ಟ್ ಮಾಡಿದ್ದು 2018 October 20th ಸಂಜೆ 6:30 ಕರೆಕ್ಟಾಗಿ ಇದೇ ಮೊಬೈಲ್ ಯೂಸ್ ಮಾಡಿಕೊಂಡು ಇದರಲ್ಲೇ ಲಾಗಿನ್ ಕೂಡ ಮಾಡಿದ್ದೆ ಯೂಟ್ಯೂಬ್ ಅಕೌಂಟ್ನ. ಸೊ ಫಸ್ಟ್ ವಿಡಿಯೋ ಆ್ಯಪಲ್ ಮೊಬೈಲಲ್ಲಿ ಮಾಡಿದ್ದು. ಇದನ್ನು ತೊಗೊಂಡು 7 ವರ್ಷ ಆಗಿತ್ತು ಚಾನಲ್ ಸ್ಟಾರ್ಟ್ ಮಾಡಿದಾಗ. ಆ್ಯಂಡ್ ಈಗ ಈ ಮೊಬೈಲ್ಗೆ ವಯಸ್ಸು ಬಂದು 7 ವರ್ಷ ಆಗಿದೆ ನನ್ನ ಹತ್ರ ಬಂದು. ಈಗಲೂ ನಾನು ಅವಾಗ ಹೆಂಗೆ ತೊಗೊಂಡಾಗ ಹೆಂಗೆ ಕೆಲಸ ಮಾಡ್ತಾಯಿತ್ತು, ಈಗಲೂ ಅದೇ ಪರ್ಫಾರ್ಮೆನ್ಸ್, ಅದೇ ಕ್ಯಾಮ್ರಾ ಕ್ಲಾರಿಟಿ, ಅದೇ ಫೀಲ್. ನಿಜವಾಗ್ಲೂ ಆ್ಯಪಲ್ ಪ್ರಾಡಕ್ಟ್ಸ್ ಅಂದರೆ ಸುಮ್ಮನೆ ಅಲ್ಲ. ಸೊ ತುಂಬ ಸಣ್ಣಕ್ಕಿದೆ, ಸ್ಲೀಕ್ ಆಗಿದೆ ಡಿಸೈನ್. 6S ಬಂದು ಇದಕ್ಕಿಂತ ಒಳ್ಳೆ ಮೊಬೈಲು, 3.5 ಜಾಕ್ ಇತ್ತಲ್ಲ, ಇದು ಇನ್ನೂ ಮೊಬೈಲು. ಅದಾದಮೇಲೆ ನಾನು ತೊಗೊಂಡಿದ್ದು ಆಫ್ಟರ್ 5 ಇಯರ್ಸು 12 mini ತೊಗೊಂಡೆ, ಓಕೆನಾ. ಈ 12 mini ತೊಗೊಳಕ್ಕೆ ಒಂದು ರೀಸನ್ ಏನಪ್ಪ ಅಂತಂದರೆ ತುಂಬ ಚಿಕ್ಕದು ಮತ್ತು ಲೈಟ್ ವೈಟು, ಅಪ್ಡೇಟೆಡ್ ವರ್ಷನ್ನು, 12 MP ಕ್ಯಾಮ್ರಾ ಇತ್ತು, ಮತ್ತು ವೈಡ್ ಆ್ಯಂಗಲ್ ಲೆನ್ಸ್ ಇತ್ತು. ತುಂಬ ಒಳ್ಳೆ ಮೊಬೈಲ್ ಅಂತ ಅನ್ನಿಸ್ತು, ತೊಗೊಂಡೆ. ನಾನು ಯೂಟ್ಯೂಬ್ಗೆ ಬೇಕಾಗತ್ತೆ ಅಂತ ತೊಗೊಂಡಿದ್ದು. ಆ್ಯಂಡ್ ಅದಾದಮೇಲೆ ನಾನು ತೊಗೊಂಡಿದ್ದು 14 ಪ್ರೋ. ಹೆಚ್ಚು ಕಡಿಮೆ 1 ತಿಂಗಳಾಗಿದೆ ಇದನ್ನು ತೊಗೊಂಡು ನಾನು. ನೋಡ್ಬೋದು, ನೋಡಿ, ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್, ನಿಮ್ಮಿಂದನೇ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರನೇ ಮೊಬೈಲ್ ತೊಗೊಂಡಿದ್ದು, ಬಟ್ ಯೂಸ್ ಮಾಡೋದು ಮಾತ್ರ ನಾನು. ಸೊ ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 1 ಇಯರ್ ಪ್ಲಸ್ 1.5 ವರ್ಷ ಆಗಿರ್ಬೋದು. ಇದು 22,000 ರೂಪಾಯಿ ಇದು. ಸೊ ಇದನ್ನೆಲ್ಲ ತೊಗೊಂಡಿದ್ದು ನಾನು EMI. ಆ್ಯಂಡ್ ಈಗ ನೀವೇನು ನೋಡ್ತಾ ಇದ್ದೀರ, ಲ್ಯಾಪ್ಟಾಪು ಹೆಚ್ಚು ಕಡಿಮೆ 1,05,000 ಲ್ಯಾಪ್ಟಾಪ್ ಇದು. ಎಸುಸ್ ಟಫ್ ಗೇಮಿಂಗ್ ಲ್ಯಾಪ್ಟಾಪು, ಮಸ್ತು ಪರ್ಫಾರ್ಮೆನ್ಸ್ ಇದೆ. 8 ಕೋರು, 16 GB RAM ಮತ್ತು 6 GB ಗ್ರಾಫಿಕ್ಸು, ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು ಲ್ಯಾಪ್ಟಾಪ್ ಇದು. ಸೊ ಇದಾದ ರೀಸೆಂಟಾಗಿ ತೊಗೊಂಡಿದ್ದೇನೆ. ಈ ವಿಡಿಯೋ ನಾನು ಯಾಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಒಂದು iPhone 14 Pro ನಾನು ರೀಸೆಂಟಾಗಿ ತೊಗೊಂಡೆ, ಲೇಟೆಸ್ಟಾಗಿ ತೊಗೊಂಡೆ ಅಂತ ನಿಮ್ಗೆ ಹೇಳಬೇಕಿತ್ತು. ನಾನು ಅನ್ಬಾಕ್ಸ್ ವಿಡಿಯೋ ಮಾಡಿರಲಿಲ್ಲ, ಅದಕ್ಕೆ ಒಂದು ವಿಡಿಯೋ ಇರಲಿ ಅಂತ. ಆ್ಯಂಡ್ ಹಂಗೆ iPhone 15 ಏನಪ್ಪ ಚೇಂಜ್ ಇದೆ, 15 ಬಿಡಿ, ಇದು ಏನಿದೆ 14 Pro, ಅದೇ ಇವಾಗ iPhone 15, ಓಕೆನಾ. ಸೊ iPhone 13 Pro ಇತ್ತಲ್ಲ, ಅದು iPhone 14 ಬಂತು. iPhone 14 Pro Max iPhone 15 ಆಗುತ್ತೆ. 15 Pro ವರ್ಷನ್ ಅದು ರಿಯಲ್ ಐಫೋನ್ ಅಂತ ಹೇಳ್ಬೋದು. ಯಾಕೆಂತಂದರೆ ಹಿಂದಿನ ವರ್ಷನ್ಗಳಲ್ಲಿ ಇಲ್ಲದೇ ಇರುವಂಥ ಕೆಲವೊಂದು ಆಪ್ಷನ್ಗಳನ್ನ 15 Pro ಅಲ್ಲಿ ಹಾಕಿರ್ತಾರೆ. 15 Pro ಅಲ್ಲಿ ಏನಪ್ಪ ಸ್ಪೆಷಾಲಿಟಿ ಅಂತಂದರೆ, ಟೈಟಾನಿಯಮ್ ಮೆಟಲ್ನ ಯೂಸ್ ಮಾಡಿ ಅದರದ್ದು ಬಾಡಿ ಮಾಡಿದ್ದಾರೆ. ನನಗೆ ಹೊಟ್ಟೆ ಉರಿತಿರೋದು ಏನು ಗೊತ್ತಾ, ಇದು 206 ಗ್ರಾಮ್ ಇದೆ, 34 ಗ್ರಾಮ್ ಕಡಿಮೆ, 0.5 kg ವೇಟ್ ಇದೆ. ಟೈಟಾನಿಯಮಲ್ಲಿ ಯೂಸ್ ಮಾಡಿರೋದು ಬಂದು 15 Pro ಏನಿದೆ ಅದು ಬಂದು ನಿಮಗೆ 188 ಗ್ರಾಮ್ಸ್, ಇದಕ್ಕಿಂತ 19 ಗ್ರಾಮ್ ಕಡಿಮೆ, ಇನ್ನೂ ಕಡಿಮೆ ಮಾಡಿದ್ದಾರೆ ವೈಟು. ಬಟ್ ಸೇಮ್ ಸೈಜು, 6.1 ಸ್ಕ್ರೀನು, ಮತ್ತು ಪ್ರೊ ಮ್ಯಾಕ್ಸ್ ಬಂದು 6.7. ದಯವಿಟ್ಟು ಸ್ಕ್ರೀನ್ ಸೈಜ್ನ ಯಾವುದೇ ಕಾರಣಕ್ಕೂ ಹೆಚ್ಚು ಅಥವಾ ಕಡಿಮೆ ಮಾಡೋಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದರೆ ಇದೇ ದೊಡ್ಡದಾಯಿತು ನನಗೆ, 12 mini ಕಂಪೇರ್ ಮಾಡಿದ್ರೆ ಇದೇ ದೊಡ್ಡದಾಯಿತು. ಬೇಕಾದ್ರೆ ನೀವೇನು ನೋಡ್ಬೋದು, ಸೈಜ್ ನೋಡಿ ಹೆಂಗಿದೆ, ತುಂಬ ಚಿಕ್ಕದು. ಗುರು ನಂಗೆ ತುಂಬ ಇಷ್ಟ, ಕ್ಯೂಟೆಸ್ಟ್ ಮೊಬೈಲ್ ಇದೆ, ನನ್ನ ಹತ್ರ ಇರೋ ಮೊಬೈಲಲ್ಲೆಲ್ಲ ಕ್ಯೂಟೆಸ್ಟ್ ಮೊಬೈಲ್ ಅಂದರೆ 12 mini. ಆ್ಯಂಡ್ ಇದು ಬೆಸ್ಟ್ ಮೊಬೈಲು, ಕ್ಯಾಮ್ರಾ ಗೀಮ್ರಾ ಎಲ್ಲ ಸಕತ್ತಾಗಿ ಬರುತ್ತೆ. ಸೊ ಓಕೆನಾ, 15 Pro ಅಲ್ಲಿ ಏನಪ್ಪ ಚೇಂಜಸ್ಸು, ಫಸ್ಟ್ ಬಂದು ನಿಮಗೆ ಟೈಟಾನಿಯಂ ಬಾಡಿ ಅಂತ ಹೇಳಿದೆ, ಅದರಲ್ಲೂ ನಿಮಗೆ ಈ ಸೈಡಲ್ಲಿರುವಂಥ ಎಡ್ಜಸ್ ಏನಿದೆ, ಇದು ಒಂಥರ ಕೊಡ್ಲಿ ಕೊಡ್ಲಿ ಶಾರ್ಪ್ ಆಗಿರುತ್ತೆ ಗೊತ್ತಾ, ಅಷ್ಟು ಶಾರ್ಪ್ ಅಲ್ಲ ಬಟ್ ಆ ಥರ ಇರುತ್ತೆ.
ಬಟ್ ಇವಾಗ ಅದನ್ನು ಕರ್ವ್ ಮಾಡಿದ್ದಾರೆ, ಎಲ್ಲ ಕಡೆ ಕರ್ವ್ ಮಾಡಿದ್ದಾರೆ, ಕುತ್ಕೊಂಡ್ಬಿಟ್ಟು ನೀಟಾಗಿ ಇದನ್ನು ಕರ್ವ್ ಮಾಡಿ ಹೊಸ ಡಿಸೈನ್ ಅಂತ ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಚೇಂಜಸ್ ಏನಪ್ಪ ಅಂತಂದರೆ ನಿಮಗೆ ಲೈಟ್ನಿಂಗ್ ಪೋರ್ಟ್, ದಿಸ್ ಇಸ್ ದ ಬೆಸ್ಟ್ ಪೋರ್ಟ್ ಎವರ್. ಅದೇ ಚಾರ್ಜರು ಅದೇ ಪೋರ್ಟೇನೆ, ಡೇಟಾ ಕೇಬಲು ಅದೇ ಪೋರ್ಟೇನೆ, ಹೆಡ್ಫೋನು ಅದೇ ಪೋರ್ಟೇನೆ, 3-in-1 ಪೋರ್ಟ್ ಅದು. ಅದನ್ನು ಈಗ USB Type-C ಅಂತ ಮಾಡಿದ್ದಾರೆ. ಏನೋ ಬೇರೆ ಬೇರೆ ದೇಶಗಳೆಲ್ಲ ಬ್ಯಾನ್ ಮಾಡಿದ್ರಂತೆ ಇವೆಲ್ಲ ನಿಮ್ಮ ಆ್ಯಪಲ್ ಪ್ರಾಡಕ್ಟ್ಸ್ಗೆಲ್ಲ ಪ್ರತಿಯೊಂದಕ್ಕೂ ನಾವು ಅದನ್ನೇ ತೊಗೊಳೋಕ್ಕಾಗಲ್ಲ, ಟೈಪ್ ಸಿ ಮಾಡಿ ನೀವು ಅಂತ ಬ್ಯಾನ್ ಮಾಡಿದ್ರಂತೆ. ಇಲ್ಲ, ನಾವು ಅಲೋ ಮಾಡಲ್ಲ ಅಂತ ಹೇಳಿದ್ರಂತೆ ಬೇರೆ ಬೇರೆ ದೇಶದಲ್ಲಿ. ಅದಕ್ಕೆ ಅವರು ಯಾಕಪ್ಪ ಸುಮ್ಮನೆ ಕಸ್ಟಮರ್ನ ಕಳ್ಕೊಳ್ಳೋದು, ಅದೆಷ್ಟೋ ಬಿಲಿಯನ್ ಲಾಸ್ ಬೇರೆ ಆಗಿತ್ತಂತೆ ರೀಸೆಂಟಾಗಿ. ಅದಕ್ಕೆ ಇಲ್ಲಿ ಏನ್ಬಿಟ್ಟು ಟೈಪ್ ಸಿ ಅಂತ ಒಂದು ಕೊಟ್ಟಿದ್ದಾರೆ. ಆ್ಯಂಡ್ ಸೈಲೆಂಟ್ ಸ್ವಿಚ್ಚು, ಇದನ್ನು ಅಪ್ ಆ್ಯಂಡ್ ಡೌನ್ ಮಾಡ್ತಿದ್ದೆ ಫಸ್ಟು, ಇದು ಅಳಾಡ್ತಾ ಇತ್ತು ಅಂದರೆ ಮೇಲೆ ಕೆಳಗೆ ಆಗ್ತಾ ಇತ್ತು. ಇದು ಇದನ್ನು ಬಟನ್ ಥರ ಮಾಡಿಬಿಟ್ಟಿದ್ದಾರೆ. ಬಟನ್ ಸುಮ್ಮನೆ ಮಾಡಿದ್ರೆ ನಾನು ಅಂದ್ಕೊಂಡೆ ಏನಕ್ಕೆ ಸುಮ್ಮನೆ ಒಂದು ಬಟನ್ ಅದನ್ನು ಪ್ರೆಸ್ ಮಾಡಬೇಕು, ಇನ್ಮೇಲೆ ಇದನ್ನು ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕಿಂತ ಪ್ರೆಸ್ ಮಾಡಬೇಕು ಅಷ್ಟೇನಾ, ಅದಕ್ಕೆ ಯಾಕೆ ಬಟನ್ ಕೊಡಬೇಕಿತ್ತು ಅಂದ್ಕೊಂಡೆ. ಬಟ್ ವಿಷಯ ಕೇಳಿ ತುಂಬಾ ಶಾಕ್ ಆಯ್ತು ನನಗೆ. ಆ ಒಂದು ಬಟನ್ ಇಟ್ಕೊಂಡು 5-6 ಫೀಚರ್ ಕೊಟ್ಬಿಟ್ಟಿದ್ದಾರೆ, ಇದು ಜಾಸ್ತಿನೇ ಇದೆ ಫೀಚರು. ಓಕೆನಾ, ಫಸ್ಟ್ ಬಂದು ಅದನ್ನು ಲಾಂಗ್ ಪ್ರೆಸ್ ಮಾಡಿಕೊಂಡ್ರೆ, ಒಂದು 2-3 seconds ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೈಲೆಂಟ್ ಅಥವಾ ರಿಂಗ್ ಆ್ಯಕ್ಟಿವೇಟ್ ಆಗುತ್ತೆ. ಅದಾದಮೇಲೆ ಅದನ್ನು ಯೂಸ್ ಮಾಡಿಕೊಂಡು ನೀವು ಕ್ಯಾಮ್ರಾ ಆನ್ ಆಗಿರೋ ಟೈಮಲ್ಲಿ ಫೋಟೋ ತೆಗಿಬೋದು. ಅದಾದಮೇಲೆ ಅದರಲ್ಲೇ ನೀವು ಶಾರ್ಟ್ಕಟ್ಸ್ನ ಹಾಕ್ಕೋಬೋದು. ಆಮೇಲೆ ವಾಯ್ಸ್ ನೇಮು ಓಪನ್ ಆಗುತ್ತಂತೆ. ಆಮೇಲೆ ಇನ್ನೂ ಏನೋ ಇದೆ, ಒಂದು 5-6 ಆಪ್ಷನ್ ಕೊಟ್ಟಿದ್ದಾರೆ. ಒಂದೇ ಬಟನ್ ಇಟ್ಕೊಂಡು 5-6 ಆಪ್ಷನ್ ಕೊಟ್ಟಿದ್ದಾರಂತೆ ನೋಡಿ. ಆ್ಯಪಲ್ ಅಂದರೆ ಅದೇ ಯುನೀಕ್ನೆಸ್. ಓಕೆನಾ. ಆ್ಯಂಡ್ ಇನ್ನೊಂದು ಮೇಜರ್ ಚೇಂಜಸ್ ಅಲ್ಲ, ಅದು ತುಂಬ ಸಣ್ಣ ಚೇಂಜಸ್ಸು. ಅದನ್ನು ತುಂಬ ಸಣ್ಣದಾಗೆ ಮಾಡಿದ್ದಾರೆ. ಯಾಕೆಂತಂದರೆ ಈ ಬೆಜಲ್ ಇದೆ ಗೊತ್ತಾ, ಈ ಸ್ಕ್ರೀನ್ಗೂ ಮತ್ತು ಈ ಬಾಡಿಗೂ ಸೆಂಟ್ರಲ್ಲಿ ಬ್ಲ್ಯಾಕ್ ಕಲರ್ ಏನು ಈ ಜಾಗ ಇದೆಯಲ್ಲ, ಅದನ್ನು ಥಿನ್ ಮಾಡಿದಾರಂತೆ. ಅದು ನಿಮಗೆ ಸ್ಕ್ರೀನ್ ಒಂಚೂರು ದೊಡ್ಡದಾಗುತ್ತೆ ಅಷ್ಟು ಬಿಟ್ಟರೆ ಬೇರೆ ಏನು ಅಂಥ ಮೇಜರ್ ಚೇಂಜಸ್ ಇಲ್ಲ. ಮೇಜರ್ ಚೇಂಜಸ್ ಕ್ಯಾಮ್ರಾದಲ್ಲಿ ಬಂದಿದೆ. ಕ್ಯಾಮ್ರಾ ಬಂದು 48 MP, ಅದು ನಾರ್ಮಲ್ ಆಗಿದೆ. ಆಮೇಲೆ ಇನ್ನೆರಡು ಬಂದು, ಒಂದು ಟೆಲಿಫೋಟೋ ಲೆನ್ಸು, ಒಂದು ಅಲ್ಟ್ರಾ ವೈಡು, ಅದು ನಾರ್ಮಲ್. ಬಟ್ ಅಲ್ಟ್ರಾ ವೈಡಲ್ಲಿ 3x ಜೂಮ್ ಕೊಟ್ಟಿದ್ದಾರೆ 15 Pro ಅಲ್ಲಿ. ಓಕೆನಾ, 15 Pro Max ಅಲ್ಲಿ ಅದ್ಭುತವಾದಂಥ ಚೇಂಜಸ್ಸು ಕ್ಯಾಮ್ರಾ. 15 Pro ತಗೋಬೇಕಾ 15 Pro Max ತಗೋಬೇಕಾ ಅನ್ನೋ ಕನ್ಫ್ಯೂಷನ್ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ. ಫಸ್ಟು 14 Pro 14 Pro Max ಅಂತ ಏನೋ ವ್ಯತ್ಯಾಸ ಇರಲಿಲ್ಲ ಗುರು. ಇದ್ದಿದ್ದೇನು ಸೈಜ್ ಅಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ, ಪ್ಲಸ್ ಬ್ಯಾಟ್ರಿ ಅಷ್ಟೇ. 15 Pro ಮತ್ತು 15 Pro Max ಕ್ಯಾಮ್ರಾ ಹೆವಿ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಕ್ಯಾಮ್ರಾ ಬಂದ್ಬಿಡು ನಿಮಗೆ ಆಲ್ಮೋಸ್ಟ್ 5x ಜೂಮ್ ಆಗುತ್ತೆ, ಫೋಕಲ್ ಲೆನ್ಸ್ ಅಂತೆ ಅದು. ನಿಮಗೆ 120 mm ಲೆನ್ಸ್ ಗೊತ್ತಾ, ಝೂಮ್ ಲೆನ್ಸು, 6 ರೇಂಜಿಗೆ ವರ್ಕ್ ಆಗುತ್ತಂತೆ ಅದು. ಸೊ ಅದನ್ನು ಮೊಬೈಲು ಸ್ಟೋರ್ಗಳಿಗೆ ಬಂದಮೇಲೆ ಅದನ್ನು ಕೈಲಿ ಹಿಡ್ಕೊಂಡು ಫೀಲ್ ಮಾಡಿ ಅದು ಏನು ಅಂತ ಒಂದ್ಸರಿ ನೋಡೋವರೆಗೂ ನನಗೂ ಅದು ಅದನ್ನು ಎಕ್ಸಾಕ್ಟಾಗಿ ಹೇಳೋಕ್ಕಾಗಲ್ಲ ಹೆಂಗೆ ಅಂತ. ಸುಮ್ಮನೆ ಹೇಳ್ಬೋದು ಈ ಥರ ವರ್ಕ್ ಆಗುತ್ತೆ ಅಂತ. ಸೊ ಇದಿಷ್ಟು ಐಫೋನ್ 15 Pro ಮತ್ತು ಪ್ರೋ ಮ್ಯಾಕ್ಸು ತಂದಿರುವಂಥ ಚೇಂಜಸ್ಸು. ನನ್ನ ಕೇಳಿದ್ರೆ ಏನು ಇವ್ರು ಡಿಸೈನ್ ಇದೆ ಅಲ್ಲ ಇವ್ರದ್ದು, ಈ ಡಿಸೈನು, ಈ ಒಂದು ಶೇಪು, ಡಿಸೈನು, ಈ 3 ಕ್ಯಾಮ್ರಾ ಇದೆಯಲ್ಲ, ಈ 3 ಕ್ಯಾಮ್ರಾ ಬಿಟ್ಟು 4 ಕ್ಯಾಮ್ರಾನ ಆ್ಯಪಲ್ ಅವರು ದಯವಿಟ್ಟು ಮಾಡೋಕೆ ಹೋಗ್ಬಿಡಿ. ಬೇರೆ ಬೇರೆ ಬ್ರ್ಯಾಂಡ್ ಅವರು 1, 2, 3, 4, 5 ಅಂತ 5-6 ಕ್ಯಾಮ್ರಾಗಳು ಕೊಟ್ಟಿರೋ ಬ್ರ್ಯಾಂಡ್ಗಳು ನೋಡಿದ್ದೀನಿ ನಾನು. ಅದು ಒಂಥರ ಅಸಹ್ಯವಾಗಿರುತ್ತೆ ಗುರು. ದಿಸ್ ಇಸ್ ದ ಬೆಸ್ಟ್ ಶೇಪ್ ಆ್ಯಂಡ್ ಬೆಸ್ಟ್ ಡಿಸೈನ್ ಹಿಂದೆಗಡೆ ಇರೋದಕ್ಕೆ. ಇದನ್ನು ಯಾವುದೇ ಕಾರಣಕ್ಕೂ ಯಾವುದು ಚೇಂಜ್ ಮಾಡೋಕೆ ಹೋಗ್ಬೇಡಿ. ನಿಮ್ಮ ಆ್ಯಪಲ್ ಬ್ರ್ಯಾಂಡಿಗೆ ಮರ್ಯಾದೆ ಇರೋದೇ ಈ ಹಿಂದ್ಗಡೆ ಇರೋ ಲುಕ್ಕಲ್ಲಿ, ಫ್ರಂಟ್ ಅಲ್ಲ, ಹಿಂದ್ಗಡೆ ಇರೋ ಲುಕ್ಕಲ್ಲಿ. ಸೊ ನನ್ನ ಅದೃಷ್ಟಕ್ಕೆ 15 Pro ಮತ್ತು 14 Pro ಮೇಜರ್ ಚೇಂಜಸ್ ಆಗಿಲ್ಲ. ನಾನು 14 Pro ತೊಗೊಂಬಿಟ್ಟಿದ್ದೀನಿ. 15 Pro ಬಂದಮೇಲೆ ತುಂಬ ದೊಡ್ಡ ಚೇಂಜಸ್ ಬಂದುಬಿಟ್ರೆ ಅಯ್ಯೋ ಅದನ್ನು ತೊಗೋಬೋದಾಗಿತ್ತಲ್ಲ ಹೊಸದು ಅಂತ ಅಂದ್ಕೋಬೇಕಾಗಿತ್ತೇನೋ ಅಂತ ಅಂದ್ಕೊಂಡೆ. ಬಟ್ ಆ ಥರ ಅನ್ಕೊಳ್ಳೋ ಅವಶ್ಯಕತೆ ಇಲ್ಲ. 15 Pro Max ನನ್ನ ಮ್ಯಾಕ್ಸ್ ವರ್ಷನ್ಗೆ ಅವನು ಎಷ್ಟೇ ಅಡ್ವಾನ್ಸ್ ಆಗಿ ಕೊಟ್ಟರು ನಾನು ಹೋಗಲ್ಲ. ಯಾಕೆಂತಂದರೆ ನಾನು ತುಂಬ ಹ್ಯಾಂಡಿ ಇರಬೇಕು ಮೊಬೈಲ್ ನನಗೆ, ಹಂಗಿದ್ರೆ ಮಾತ್ರ ತೊಗೊಳ್ಳೋದು. ಅದೆಷ್ಟೇ ಅಡ್ವಾನ್ಸ್ ಆಗಿದ್ರು ತಗೊಳಕ್ಕೆ ಹೋಗಲ್ಲ. ಸೊ ಸದ್ಯಕ್ಕಿದ್ದು ನನಗೆ ಅಪ್ ಟು 2 years 16 ಲಾಂಚ್ ಆಗೋವರೆಗೂ ನನಗೆ ಏನು ಟೆನ್ಷನ್ ಇಲ್ಲ, ಇದನ್ನೇ ಯೂಸ್ ಮಾಡ್ತೀನಿ. ಆ್ಯಂಡ್ ನನ್ನ ಹತ್ರ ಇರೋ ಇನ್ನೊಂದು ಡಿವೈಸ್ ಬಂದು ಅವಾಗ ನಿಮ್ಗೆ ಹೇಳಿದೆ, ಇದಂತೂ ವಂಡರ್ಫುಲ್ AirPods Pro, ಸಖತ್ತಾಗಿದೆ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಇದ್ರದ್ದು ಕಂಪ್ಯಾಟಿಬಲ್ ಪ್ರೈಸಸ್ಸು 2,000-3,000 ಸಿಗುತ್ತೆ ಅಂತ, ಇದೇ ಥರ ವರ್ಕ್ ಆಗುತ್ತೆ, ಹಿಂಗೆ ಇದೆ ಕ್ವಾಲಿಟಿ, ಹಂಗೆ ಇರೋದು ಬೇರೆ ಅದೇ ಬೇರೆ. ಆ್ಯಂಡ್ ಇನ್ನೊಂದು ಆ್ಯಪಲ್ ಡಿವೈಸ್ ನನ್ನ ಹತ್ರ ಇರೋದು iWatch 7 Series 45 mm GSM ಮತ್ತು ಸೆಲ್ಯುಲರ್ GPS ಇಷ್ಟು ಇದೆ, ಚೆನ್ನಾಗಿದೆ. ನಾನು ಬೈ ಚಾನ್ಸ್ ಮೊಬೈಲ್ನ ಮರ್ತ್ಬಿಟ್ಟು ಎಲ್ಲಾದರೂ ಹೋಗ್ಬಿಟ್ರೆ ಒಂದು 1/2 ಗಂಟೆ 1 hour ಇಲ್ಲೇ ಲೋಕಲಲ್ಲಿ, ಫೋನ್ ಬಂದರೆ ಏನು ಮಾಡಬೇಕು ಅನ್ನೋ ತಲೆ ಕೆಡಿಸ್ಕೊಳ್ಳೋಷ್ಟೇ ಇರೋಲ್ಲ. ಇದಕ್ಕೆ ಫೋನ್ ಬಂದರೆ ಇಲ್ಲೂ ರಿಂಗ್ ಆಗುತ್ತೆ, ನಾನು ಇಲ್ಲೇ ಡಯಲ್ ಮಾಡ್ಬೋದು, ಇಲ್ಲೇ ಮಾತಾಡ್ಬೋದು, ಇಲ್ಲೇ ಮೆಸೇಜ್ ರಿಪ್ಲೈನೂ ಕೂಡ ಮಾಡ್ಬೋದು, ಎಲ್ಲ ಆಪ್ಷನ್ನು ಈ ವಾಚಲ್ಲಿದೆ. ಸೊ ನನ್ನ ಹತ್ರ ಇರುವಂತಹ
ಆಲ್ ಆ್ಯಪಲ್ ಡಿವೈಸಸ್ ಅಟ್ ಪ್ರೆಸೆಂಟ್ ಇರೋದು ಇದು ಇಷ್ಟು. ಇದು ಮೂರರಲ್ಲಿ ಇದು ಅಟ್ ಪ್ರೆಸೆಂಟ್ ಯೂಸ್ ಮಾಡ್ತಿರೋ ಮೊಬೈಲು. ಈ ಸದ್ಯಕ್ಕೆ ಇದನ್ನು ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ, 12 ಮಿನಿನ. ಆ್ಯಂಡ್ 7 ಬಂದು ಸೈಡ್ಗೆ ಇಟ್ಬಿಟ್ಟಿದ್ದೀನಿ, ಆಲ್ಮೋಸ್ಟ್ 2 ವರ್ಷ ಆಯ್ತು ಸೈಡ್ಗಿಟ್ಟು. ಸುಮ್ಮನೆ ಹಂಗೆ ಇಟ್ಟಿದ್ದೀನಿ, ಬಟ್ ಇದನ್ನು ಯಾರಿಗೂ ಕೊಡೋದು ಇಲ್ಲ, ಮಾರೋದು ಇಲ್ಲ, ಎಂಥದ್ದು ಇಲ್ಲ. ಚೆನ್ನಾಗಿದೆ, ಒಂಥರ ಆ್ಯಪಲ್ ಫ್ಯಾಮಿಲಿ ಸರಿ, ಚೆನ್ನಾಗಿದೆಲ್ಲ ಆ್ಯಪಲ್ ಫ್ಯಾಮಿಲಿ. ಓಕೆ, ಇದಕ್ಕೆಲ್ಲ ಕಾಸ್ಟ್ ಎಷ್ಟಾಗುತ್ತೆ ಗೊತ್ತಾ? ಸುಮ್ಮನೆ ಹಂಗೆ ಲೆಕ್ಕ ಹಾಕ್ತೀನಿ ಅಂತಂದ್ರೂ, ಇದೆಲ್ಲ ಮೊಬೈಲು ಮತ್ತು ಎಲ್ಲ ಆ್ಯಪಲ್ ಡಿವೈಸ್ಗಳು ಸೇರಿ ನನ್ನ ಹತ್ರ, ಇದು 1.5 ಲಕ್ಷ ಆಯಿತಾ. 1.5 ಲಕ್ಷ ಪ್ಲಸ್ ಇದೊಂದು 54,000 12 ಮಿನಿ ತೊಗೊಂಡಾಗ, ಸೊ ಪ್ಲಸ್ 7 ಬಂದು 54,000, ಅದು ಅಷ್ಟೇ ತೊಗೊಂಡಾಗ ಅಷ್ಟೇ, ಟೋಟಲಾಗಿ 258,000 ಈ ಮೂರು ಮೊಬೈಲ್ಗಾಗುತ್ತೆ. ಇದು ಸೇರಿದ್ರೆ 22,000 ರೂಪಾಯಿ ಇದು. ಆಮೇಲೆ ವಾಚ್ ಬಂದು 53,000 ಗುರು, 333,000 ಆಗುತ್ತೆ. ಇಷ್ಟು ನನ್ನ ಹತ್ರ ಇರೋ ಆ್ಯಪಲ್ ಡಿವೈಸಸ್ಗಳ ವ್ಯಾಲ್ಯೂ. ಲ್ಯಾಪ್ಟಾಪ್ ಬಂದು ಆಲ್ಮೋಸ್ಟ್ 1 ಲಕ್ಷ. ನಾನು ರೆಕಾರ್ಡ್ ಆಗ್ತಿರೋ ಕ್ಯಾಮ್ರಾ ಬಂದು ಸೋನಿ A7 III ಬಂದು 153,000, ಮತ್ತು ಅದಕ್ಕೆ ಹಾಕಿರೋ ಮೈಕ್ ರೋಡ್ ಮೈಕ್ ಬಂದು ಅದು 27,000, ಇವತ್ತಿಗೂ ಅದೇ ಪ್ರೈಸ್ ಇದೆ. ಸೊ ಇದಿಷ್ಟಕ್ಕೂ ಕ್ಯಾಮ್ರಾ ಮತ್ತು ನನ್ನ ಮುಂದೆ ಇರೋ ಮೊಬೈಲ್ಸು ಮತ್ತು ಲ್ಯಾಪ್ಟಾಪು ವಾಚು ಮೈಕ್ ಸೇರಿ 6 ಲಕ್ಷ ರೂಪಾಯಿ ಆಗುತ್ತೆ. ಇದೆಲ್ಲ ನಿಮ್ಮ ಸಪೋರ್ಟ್, ನಿಮ್ಮ ಆಶೀರ್ವಾದ, ಎಲ್ಲ ನಿಮ್ಮದೇ, ನೀವು ಕೊಟ್ಟಿರೋದೆ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಬಟ್ ಯೂಸ್ ಮಾಡೋದು ಮಾತ್ರ ನಾನು, ಓಕೆನಾ? ಎಲ್ಲ ನಿಮ್ಮದೇ ಅಲ್ವಾ, ನೀವೇ ಕೊಟ್ಟಿರೋದು ನಿಮಗೆ ಕೊಡೋಕ್ಕಾಗತ್ತಾ? ನಾನು ತಾನೇ ಯೂಸ್ ಮಾಡಬೇಕು. ಸೊ ಎಲ್ಲದರಲ್ಲೂ ನನಗೆ ತುಂಬ ಸೆಂಟಿಮೆಂಟ್ ಅದ ಅಂದರೆ ಈ ಆ್ಯಪಲ್ iPhone 7, ಇದರಲ್ಲೇ ನಾನು ಫಸ್ಟ್ ವಿಡಿಯೋ ಹಾಕಿದ್ದು. ಇವತ್ತಿಗೂ ಲವ್ ಯು, ಇದು ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಓಕೆ, ಇದಿಷ್ಟಿತ್ತು ಹೊಸ ಮೊಬೈಲ್ ಲಾಂಚ್ ಆಗಿದ್ದು ಅದ್ರ ಇನ್ಫಾರ್ಮೇಷನ್ನು, ಮತ್ತು ನಾನು ತೊಗೊಂಡಿದ್ದು iPhone 14 Pro ನಾನು ಅನ್ಬಾಕ್ಸ್ ಮಾಡಿರಲಿಲ್ಲ, ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೆ ಮಾಡಿದೆ ಅಷ್ಟೇ, ಬಿಟ್ಟರೆ ಬೇರೇನಿಲ್ಲ. ನೀವು ಬೇರೆ ಏನು ಬೇಕಾದ್ರೆ ತಿಳ್ಕೊಬೋದು, ಹೆಂಗಾರ ಅವ್ರು ಮಾಡ್ತಾರೆ ಇದು ಮಾಡ್ತಾರೆ ನೀನು ಮಾಡ್ತಿದ್ಯಾ, ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಇರೋದೇ ಶೇರ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಹತ್ರ ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸೋಣ. ನಿಮ್ಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಒಂದು ಲೈಕ್ ಹಾಕಿ ಇಲ್ಲಿ. ಇಫ್ ಇಟ್ ಈಸ್ ಪಾಸಿಬಲ್ ಈ ವಿಡಿಯೋ ಏನಾದರೂ ಚೆನ್ನಾಗಿ ಹಿಟ್ಟಾಯಿತು ಓಡ್ತು ಅಂತಂದರೆ ಮುಂದೆ ಏನಾದರೂ ಟೆಕ್ನಾಲಜಿಕಲ್ ವಿಡಿಯೋ ಮಾಡಬಹುದಾ, ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್. ಟೇಕ್ ಕೇರ್ ವಿತ್ ಆಲ್ ಆಫ್ ಮೈ ಆ್ಯಪಲ್ ಫ್ಯಾಮಿಲಿ. ಆ್ಯಪಲ್ ಫ್ಯಾಮಿಲಿ ಒಂದ್ಸರಿ ಆಯ್ ಹೇಳ್ಬಿಡಿ, ಬಾಯ್ ಹೇಳ್ಬಿಡಿ, ಒಂದು ಲೈಕ್ ಹಾಕ್ಬಿಡಿ, ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್, ಲವ್ ಯು. ಈ ಎಲ್ಲ ಗಿಫ್ಟ್ಗಳಿಗೂ, ಈ ಎಲ್ಲ ನಾನೇನೇನು ತೊಗೊಂಡಿದ್ದೀನಿ ಇವತ್ತು, ನಾನೇನಿದ್ದೀನಿ, ಎಲ್ಲ ನಿಮ್ಮಿಂದನೇ ಆಗಿರೋದು, ಅದಕ್ಕೆ ಥ್ಯಾಂಕ್ಸ್ ಹೇಳ್ತಾ, ಮನಸ್ಫೂರ್ತಿಯಾಗಿ ಒಂದು ಥ್ಯಾಂಕ್ಸ್ ಹೇಳ್ತಾ ಬಾಯ್ ಹೇಳ್ತೀನಿ. ಇನ್ನೊಂದು ವಿಡಿಯೋ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.